ಎಷ್ಟೋ ಜನಕ್ಕೆ ಶುಭ ಶುಕ್ರವಾರ ಅನ್ನೋದಿದೆಯಲ್ಲ ಅದು ಶುಭವಾಗೋದಕ್ಕೆ ಅವ್ರ ಸಿನಿಮಾ ರಿಲೀಸ್ ಆಗ್ಬೇಕು, ಅವರ ಕನಸಿನ ಸಿನಿಮಾ ರಿಲೀಸ್ ಆಗ್ಬೇಕು. ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಚಂದ್ರ ಕೀರ್ತಿ ಅವರಿಗೆ ಡಬಲ್ ಶುಕ್ರವಾರ ಅಂತ ಹೇಳ್ಬೋದು. ಅವ್ರ ನಿರ್ದೇಶನ ಮತ್ತು ನಾಯಕ ನಟನಾಗಿ ಮಾಡಿರುವ ಸಿನಿಮಾ ತೂತು ಮಡಿಕೆ ಇವತ್ತು ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ. ನನ್ನ ಜೊತೆಗೆ ಚಂದ್ರ ಕೀರ್ತಿ ಮತ್ತು ಆ ಸಿನಿಮಾಗೆ ಸಾಥ್ ಕೊಟ್ಟಿರುವಂತಹ ಮುದ್ದು ಬೆಡಗಿ ಪಾವನಾ ಗೌಡ ಅವರು ಇದ್ದಾರೆ. ಸರ್, ಮೊದಲಾಗಿ ಶುಭಾಶಯಗಳು. ಇಂಥ ಕ್ರೌಡ್ ಅಂದ್ರೆ ಮೊದಲೇ ದಿನ ಜನರನ್ನು ಸೇರಿಸೋದಿದೆಯಲ್ಲ, ಬಹಳ ದೊಡ್ಡ ವಿಷಯ, ಇವು ಸಾಧನೆ ಇವತ್ತಿನ ಕಾಲಕ್ಕೆ. ಮೊದಲನೇ ಹೆಜ್ಜೆ ಗೆದ್ದಿದ್ದೀರಿ, ಹೇಗನ್ಸುತ್ತೆ ಸರ್? ಸಖತ್ತು ಖುಷಿ ಆಗ್ತದೆ, ಯಾಕಂದ್ರೆ ನಾವು ಬೇರೆ ಸಿನಿಮಾಗಳನ್ನ ಈ ಥರ ಮೇನ್ ಥಿಯೇಟ್ರಿಗೆ ಬಂದಾಗ ಬೇರೆ ಸ್ಟಾರ್ಸ್ಗಳನ್ನ ನೋಡ್ತಾ ಇದ್ವಿ, ಅವ್ರ ಜೊತೆ ಅಂದರೆ ಅವರು ಜನರ ಜೊತೆ ಸಿನಿಮಾನ ನೋಡೋದನ್ನ ನೋಡ್ತಾ ಇದ್ವಿ. ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಕನ್ಸ್ಕಂಡ್ಕೊಂಡು ಇದ್ದಿದ್ದು ಈ ಒಂದು ದಿನನೇ ನಮಗೆ ಒಂಥರ ಸಿನಿಮಾ ಮಾಡೋದು ಒಂದು ಕನಸಾದರೆ ಈ ದಿನ ಅದೊಂಥರ ದೊಡ್ಡ ಕನಸು, ನಿಜವಾಗ್ಲೂ ನನಸಾಗಿರುವಂಥ ಫೀಲಿಂಗ್ ಸರ್. ನಮ್ಮ ಒಂಥರ ಅದೇನು ಹೇಳೋಕ್ಕೆ ಆಗಲ್ಲ, ಯಾಕಂದ್ರೆ ಆ ಕ್ರೌಡು, ಆಮೇಲೆ ನಾವು ಎಲ್ಲೆಲ್ಲಿ ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾವು ಕೂತು ನೋಡಿದಾಗ ಎಲ್ಲೆಲ್ಲಿ ಶಿಳ್ಳೆ ಹೊಡಿಬೇಕು, ಎಲ್ಲೆಲ್ಲಿ ಸರ್ಪ್ರೈಸ್ ಆಗಬೇಕು ಜನ, ಎಲ್ಲೆಲ್ಲಿ ನಗಬೇಕು ಅಂತ ಅಂದ್ಕೊಂಡು ಬರೆದಿದ್ವಿ, ಹೆಂಗೆ ಶೂಟ್ ಮಾಡಿದ್ವಿ, ಅದ್ರ ಡಬಲ್ ರಿಯಾಕ್ಷನ್ಸು ಸಿಕ್ತು ನನಗೆ. ಅದೇ ಒಂದು ಕಾನ್ಫಿಡೆನ್ಸು ಸರ್, ನಿಜವಾಗ್ಲೂ ಚೆನ್ನಾಗಾಗುತ್ತೆ, ಇನ್ನು ಮುಂದೆ ನೋಡಿರೋರು ಒಂದು 10-10 ಜನಕ್ಕೆ ಹೇಳ್ತಾರೆ ಮಿನಿಮಮ್ಮು. ಸೊ ತುಂಬ ಚೆನ್ನಾಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಿಗೂ ಇದೆ ಸರ್. ಯಾಕಂದರೆ ಈ ಒಂದು ರಿಯಾಕ್ಷನ್ ಜೀವನದಲ್ಲೇ ಮೊದಲನೇ ಬಾರಿ, ಅದು ಪ್ರತಿ ಸಿನಿಮಾಲ್ಲೂ ಹಿಂಗೆ ಹೋಗ್ತಾ ಇರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಅದೇ ಥರ ಕೆಲಸ ಮಾಡ್ತೀವಿ ಸರ್. ಪಾವನಾ ಮೇಡಮ್ ಅವರು ಯಾವುದೇ ಆಯ್ಕೆ ಮಾಡಿದ್ರು ಅದಕ್ಕೊಂದು ವಿಶೇಷತೆ ಇದ್ದೇ ಇರುತ್ತೆ. ಇವತ್ತು ಅದು ಸಾಬೀತಾಯಿತು. ಹೊಸಬೂರು ಅಂತ ನಂಬಿದೆ, ಹೊಸಬೂರು ಅಂತ ಅನ್ನಿಸ್ದೆ, ನಂಬಿ ಕತೆ ನಂಬಿ ನಿಮ್ಮನ್ನ ಒಪ್ಪಿ ಇವತ್ತು ಸಿನಿಮಾ ಮಾಡಿದ್ದಾರೆ, ಅದಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಸಿಗ್ತಾ ಇದೆ. ಏನು ಹೇಳ್ತೀರಿ ಮೇಡಮ್? ತುಂಬ ಖುಷಿ ಆಯಿತು. ಡೆಫಿನೆಟ್ಲಿ ನೀವು ಹೇಳ್ದಂಗೆ ಇದು ಸ್ವಲ್ಪ ನಾನು ಮಾಡ್ತಿರೋ ಪಾತ್ರಗಳಲ್ಲೇ ಒಂದಾಗಿದ್ರು ಕೂಡ ಸ್ವಲ್ಪ ಭಿನ್ನೂ ಇತ್ತು ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ನಾನು ಮಾತಾಡೋದು. ನಾನು ತುಂಬ ಎಂಜಾಯ್ ಮಾಡಿದ್ದೆ ಅದನ್ನು ಮಾತಾಡ್ತಾ, ಬಿಕಾಸ್ ನನಗೆ ತುಂಬ ಹೊಸದಾಗಿತ್ತು. ಐ ಹೋಪ್ ಎಲ್ಲರೂ ಅದನ್ನು ಇಷ್ಟಪಟ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಖುಷಿ ಇದೆ. ಮೇಡಮ್, ಇವತ್ತಿನ ಈ ಕ್ರೌಡು, ಈ ಒಂದು ಒಳ್ಳೆ ವಾವ್ ಮೂಮೆಂಟ್ ಅಥವಾ ಹೊಸ ನಟನಿಗೆ ಈ ಒಂದು ಈ ಗಾಂಧಿನಗರದಲ್ಲಿ ಅದು ಕೆಂಪೇಗೌಡ ರಸ್ತೆಯಲ್ಲಿ ಈ ರೀತಿ ಓಪನಿಂಗ್ ಸಿಕ್ಕಿದ್ರೆ ಏನು ಅನ್ಸುತ್ತೆ ಮೇಡಮ್? ಇಲ್ಲ, ಇಟ್ ಡಿಸರ್ವ್ಸ್ ಆಲ್ ದಾಟ್. ತುಂಬಾ ವರ್ಷಗಳಿಂದ ಕಾದು ಕನಸು ಕಟ್ಟು ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ, ಕಂಪ್ಲೀಟ್ಲಿ ಡಿಸರ್ವ್ಸ್ ಆಲ್ ದಾಟ್. ಇವತ್ತು ಅವ್ರ ಕೆಲಸ ಮಾತಾಡ್ತಿದ್ದೆ, ಇಷ್ಟು ದಿನ ನಾವೆಲ್ಲರೂ ಮಾತಾಡ್ತಿದ್ವಿ, ಇವತ್ತು ವರ್ಕ್ ಮಾತಾಡ್ತಿದ್ದೆ, ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ. ನಾನು ಪರ್ಸ್ನಲಿ ಫಸ್ಟ್ ಟೈಮ್ ನೋಡಿದ್ದು ನಿಮ್ಮ ಜೊತೆನೇ, ಸೊ ಐ ಹ್ಯಾವ್ ಟು ಟೆಲ್ ನಿಮ್ಮ ಥರನೇ ಡೈರೆಕ್ಟಾಗಿ ಇವಾಗ ನಾನು ಹೇಳಬೇಕು, ನಾನು ತುಂಬ ಎಂಜಾಯ್ ಮಾಡಿದೆ. ಸಸ್ಪೆನ್ಸ್ ಪಾರ್ಟ್ ತುಂಬ ನಾನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ನನಗೂ ಪೂರ ಕತೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಸೊ ದಟ್ ನಾನು ಎಂಜಾಯ್ ಮಾಡೋಕ್ಕಾಯ್ತು ಸಿನಿಮಾನ. ಅದು ತುಂಬ ಹೆಲ್ಪ್ ಮಾಡ್ತು ನನಗದು. ಇವ್ರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿತ್ತು, ಕಾಮಿಡಿ ಪೋರ್ಷನ್ಸ್ ತುಂಬ ಚೆನ್ನಾಗಿತ್ತು. ಕಾಮಿಡಿ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ಒಂದು ಸಸ್ಪೆನ್ಸ್ ವರ್ಕ್ ಆಗೋದಿದೆಯಲ್ಲ, ನಾಟ್ ಎವ್ರಿ ಟೈಮ್ ಇಟ್ ವರ್ಕ್ಸ್, ಬಿಕಾಸ್ ನಾವೆಲ್ಲ ಕಾಮಿಡಿಗೇ ಆಲ್ರೆಡಿ ಎಂಗೇಜ್ ಆಗಿಬಿಟ್ಟಿರ್ತೀವಲ್ಲ, ಒಂದೊಂದ್ಸಲ ಅದು ವರ್ಕೌಟ್ ಆಗೋದೇ ಇಲ್ಲ, ಥ್ರಿಲ್ಲರ್ ಪಾರ್ಟ್ಸ್ ಒಂದೊಂದ್ಸಲ ಮಿಸ್ ಆಗಿಬಿಡುತ್ತೆ. ಬಟ್ ಇದು ಕಾಮಿಡಿ ಆ್ಯಂಡ್ ಥ್ರಿಲ್ಲರ್ ಪಾರ್ಟ್ ಎರಡು ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತಂದರೆ ನನ್ ದಟ್ ವಾಸ್ ಅ ಬೆಸ್ಟ್ ಥಿಂಗ್ ಇನ್ ದ ಸಿನಿಮಾ ವರ್ಕ್ ಆಗಿದ್ದು. ಮತ್ತು ನಮ್ಮ ಸುತ್ತಮುತ್ತ ಏರಿಯಾಗಳಲ್ಲಿ ನಡೆಯೋ ಒಂದು ಕತೆನ ಎಷ್ಟು ಚೆನ್ನಾಗಿ ಥ್ರಿಲ್ಲರ್ಗೆ ಬ್ಲೆಂಡ್ ಮಾಡಿದ್ದಾರೆ ಅನ್ನೋದು, ನಮ್ಮ ಲೋಕಲ್ ಸೊಗಡು ಏನಿದೆ ಅದನ್ನು ಚೆನ್ನಾಗಿ ಎತ್ತಿ ಹಿಡಿದಿದ್ದಾರೆ ಸಿನಿಮಾದಲ್ಲಿ. ಎಲ್ಲೂ ತುಂಬ ಫಿಲ್ಮ್ ಮಾಡ್ತಿದ್ದಿಂದ ತುಂಬ ಏನೋ ರಿಚ್ ಮಾಡೋದು, ತುಂಬ ಅದನ್ನು ಬೇರೆ ಲೆವೆಲ್ ಏನೋ ಇಟ್ಟು ತೋರಿಸ್ಬೇಕು ಅನ್ನೋದು ಎಲ್ಲೂ ಮಾಡಿದೆ, ತುಂಬ ಲೋಕಲಾಗಿ ಎಷ್ಟು ಚೆನ್ನಾಗಿ ಅದನ್ನು ತೆರೆದಿಡ್ಬೋದು ಆಡಿಯನ್ಸ್ ಮುಂದೆ, ಅದನ್ನು ಚೆನ್ನಾಗಿ ತೆರೆದಿಟ್ಟಿದ್ದಾರೆ. ನಂಗೆ ಆ ಒಂದು ಫ್ಲೇವರ್ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ. ಆ್ಯಂಡ್ ಎಲ್ಲ ಪಾತ್ರಗಳು ಒಂದಕ್ಕಿಂತ ಒಂದು, ಐ ಮೀನ್ ನಾನು ಯಾವಾಗಲೂ ಹೇಳ್ತಿದ್ದೆ ಸರ್, ಏನು ಪ್ರಮೋಷನ್ಸಲ್ಲಿ ಯಾವಾಗಲೂ ತುಂಬ ಬರ್ತಿದ್ದೀನಿ, ಬಟ್ ಸಿನಿಮಾದಲ್ಲಿ ಇನ್ನು ಎಷ್ಟೊಂದು ಮೇಜರ್ ರೋಲ್ಸ್ ಇದೆ, ಎಲ್ಲರೂ ಆಮೇಲೆ ಕ್ವೆಶನ್ ಮಾಡ್ತಾರೆ ಅಂತ. ಬಟ್ ಅದೆಷ್ಟು ಸತ್ಯ ಅಂದರೆ ಎವ್ರಿ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್, ಎವ್ರಿ ಸೀನ್ ಎಲ್ಲರೂ ಎಷ್ಟು ಚೆನ್ನಾಗಿ ಆವರಿಸ್ಕೊಳ್ತಾ ಹೋಗ್ತಾರೆ, ಎರಡು ಸೀನ್ ಬಂದ್ರೂ ಎಷ್ಟು ಚೆನ್ನಾಗಿ ಉಳ್ಕೊತಾರೆ. ಆ್ಯಂಡ್ ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಕ್ಯಾರೆಕ್ಟರೈಸೇಷನ್ ತುಂಬ ಮಜಾ ಇದೆ ಇಲ್ಲಿ. ಒಬ್ಬರ ಹತ್ರ ಅಷ್ಟು ಸರೆಂಡರ್ ಆಗಿ ಇನ್ನೊಂದು ಕಡೆ ದುಡ್ಡುಗೋಸ್ಕರ ಅವರು ಆಸೆ ಪಟ್ಟು ಏನು ಮಾಡ್ತಾರೆ, ಆ್ಯಂಡ್ ಇಲ್ಲ ಆಮೇಲೆ ಉಗ್ರ ಮಂಜು ಸರ್ ಒಂದು ಶಾರ್ಟ್ ಅಂತೂ ಅಲ್ಟಿಮೇಟ್, ಅದು ಚೆನ್ನಾಗಿತ್ತು. ಆ್ಯಂಡ್ ಇನ್ನು ಕೆಲವೊಂದಿದೆ ವಿಚ್ ನಾವು ಮಾತಾಡಕ್ ಆಗದೇ ಇರೋವಂಥದ್ದು. ಪ್ರೇಕ್ಷಕರ ಮಂದಿರಕ್ಕೆ ನಿಮ್ಮ ಸಿನಿಮಾ ಬಂದಿದೆ, ಈಗ ಪ್ರೇಕ್ಷಕರು ನೀವು ಕರಿಬೇಕಪ್ಪ, ಒಂದು ಮಾತಲ್ಲಿ ಈ ಸಿನಿಮಾ ಏನು ಭರವಸೆ ಕೊಟ್ಟು ಕರಿತೀವಿ? ಮಜ್ಜಾ ಇದೆ, ಕಾಮಿಡಿ ಜೊತೆಗೆ ಒಂದು ಥ್ರಿಲ್ಲರ್, ಈಗ ಎರಡು ಜಾನರ್ ಸಿನಿಮಾ ಒಂದೇ ಸಿನಿಮಾದಲ್ಲಿ ಸಿಕ್ತಿದೆ ನಿಮಗೆ. ಖಂಡಿತ ಫ್ಯಾಮಿಲಿ ಎಲ್ಲ ಕೂತು ಎಂಜಾಯ್ ಮಾಡ್ಬೋದು, ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಒಳ್ಳೊಳ್ಳೆ ಪ್ರಮೋಷನ್ ಪ್ಲಾನ್ನ ಮಾಡ್ಕೊಂಡು ಬಂದ್ರಿ ತಕ್ಕ ಮಟ್ಟಕ್ಕೆ, ಅಂದರೆ ಇವತ್ತು ಸೌಂಡ್ ಆಗೋ ಮಟ್ಟಿಗೆ. ನಿಮ್ಮ ಮುಂದೆ ಏನಿದೆ ಪ್ಲಾನ್ ನಿಮ್ದು ಅಂತ?
ಸರ್ ಇನ್ ಮುಂದೆ ಜನರಿಗೆ ಬಿಟ್ಬಿಟ್ಟಿದೀವಿ ಸರ್, ಯಾಕಂದ್ರೆ ನಮ್ಗೆ ಒಂದು ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಸಿನಿಮಾ ಮೇಲೆ ನನಗೆ ಒಂದು ನಂಬಿಕೆ ಆಯ್ತು, ಇಡೀ ತಂಡಕ್ಕೆ ನಂಬಿಕೆ ಆಯ್ತು, ನನ್ನ ಕೋ ಆರ್ಟಿಸ್ಟ್ಗಳಿಗೂ ಕೂಡ ಆ ನಂಬಿಕೆ ಇದ್ದಿದ್ರಿಂದ ನಮ್ಮ ಜೊತೆ ಒಂದೂವರೆ ತಿಂಗಳು ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡ್ರು. ಸೊ ಇನ್ ಮುಂದೆ ಜನರಿಗೆ ಬಿಟ್ಟಿದೀವಿ, ಮೊದಲನೇ ಶೋನ ಯಾರ್ಯಾರು ನೋಡಿದ್ದಾರೆ ಅವ್ರನ್ನ ಕೇಳಿಕೊಂಡು ಸಿನಿಮಾ ಮಂದಿರಕ್ಕೆ ಬನ್ನಿ, ನಿಮ್ಗೆ ನೀವೇನು ದುಡ್ಡು ಕೊಡ್ತೀರಾ ಅದಕ್ಕೆ ಅದ್ರ ಡಬ್ಬಲ್ ನ್ಯಾಯ ಮಾಡ್ಕೊಡ್ತೀವಿ ನಿಜವಾಗ್ಲೂ. ಯಾಕಂದ್ರೆ ನಿಮ್ಮ ಟೈಮು ಮೋಸ ಮಾಡಲ್ಲ, ಅಥವಾ ನಿಮ್ಮ ನೀವು ಕೊಟ್ಟಿರೋ ದುಡ್ಡಿಗೂ ಮೋಸ ಮಾಡಲ್ಲ. ತುಂಬ ಖುಷಿ ಖುಷಿಯಿಂದ ಇಡೀ ಫ್ಯಾಮಿಲಿ ಆರಾಮಾಗಿ ಕೂತು ನಕ್ಕು ನಲ್ದು ಒಂದಷ್ಟು ಸರ್ಪ್ರೈಸಸ್ಗಳನ್ನ ಆ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳನ್ನ ತಗೊಂಡು ನಿಮ್ಮ ಮನೆಗೆ ಆರಾಮಾಗಿ ಖುಷಿಯಿಂದ ಹೋಗ್ಬೋದು ಅಂತ ಹೇಳ್ತೀವಿ. ಎಸ್, ಒಳ್ಳೇದಾಗಲಿ, ಒಂದು ಒಳ್ಳೆ ಪ್ರಯತ್ನ ಒಳ್ಳೇದಾಗಲಿ ಮೇಡಮ್, ಒಳ್ಳೇದಾಗಲಿ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ತೂತು ಮಡಿಕೆ ಫಿಲ್ಮ್ ಟೀಮ್ ನಮ್ಮ ಮತ್ತು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.